ಕೊಪ್ಪಳ ಜಿಲ್ಲೆಯಲ್ಲಿ ಕ್ಷಯರೋಗಿಗಳೊಂದಿಗೆ ಆಪ್ತ ಸಮಾಲೋಚನೆ ನಡೆಸಿ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮತ್ತು ಧೈರ್ಯ ತುಂಬುವ ನಿಟ್ಟಿನಲ್ಲಿ ಆರಂಭವಾಗಿರುವ ಆರೋಗ್ಯ ಚೇತನ ಕ್ಷಯರೋಗಿಗಳ ಸಹಾಯವಾಣಿ ಕೇಂದ್ರಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ। ಕ್ಷಯರೋಗಿಗಳನ್ನು ಪತ್ತೆ ಹಚ್ಚಲು ಮತ್ತು ಚಿಕಿತ್ಸೆ ಸ್ಥಗಿತಗೊಳಿಸಿದವರಿಗೆ ಮರಳಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಪ್ರತಿನಿತ್ಯ 200 ಜನರನ್ನು ಸಂಪರ್ಕಿಸಿ ಸಮಾಲೋಚನೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಎಂಜಿ ಮಹೇಶ್ ಡಿಡಿ ನ್ಯೂಸ್ ಗೆ ಮಾಹಿತಿ ನೀಡಿದರು। ಅಪ್ತ ಸಮಾಲೋಚನೆ ಮಾಡುವುದು ಒಂದು ಈ ಒಂದು ಉದ್ದೇಶ ಮತ್ತು ಗುರಿವನ್ನೇ ಮೂರನೇ ಒಂದು ಸಹಾಯವಾಣಿಯಲ್ಲಿ ನಾವು ಪ್ರತಿದಿನ ಸುಮಾರು 4 ಜನ ಕೌನ್ಸಿಲರ್ಸ್ ಒಂದು ದಿನಕ್ಕೆ 50 ರೋಗಿಗಳಿಗೆ ಕಾಲ್ ಮಾಡುತ್ತಾರೆ। सो ಒಟ್ಟು 200 ಕ್ಷಯ ರೋಗಿಗಳು ಅಥವಾ ಸಂಶಯಾಸ್ಪದ ಕ್ಷಯ ರೋಗಿಗಳಿಗೆ ಇಲ್ಲಿಂದ ಕರೆ ಹೋಗುತ್ತೆ। ಆ ಕರೆ ಹೋದಂತ ರೋಗಿಗಳಿಗೆ ಆಪ್ತ ಸಮಾಲೋಚನೆಯನ್ನು ಕೂಲಂಕುಷವಾಗಿ ಸಹಾಯವಾಣಿ ನೆರವು ಪಡೆದ ಇಟಿ ಕಮಠ ಸಹಾಯವಾಣಿ ಕೇಂದ್ರದ ನೆರವಿನಿಂದ ಪತ್ನಿಯನ್ನು ಕ್ಷಯರೋಗ ಚಿಕಿತ್ಸೆಗೆ ಒಳಪಡಿಸಿದ್ದು ವರದಿ ಬಂದ ನಂತರ ಕರೆ ಮಾಡಿ ತಿಳಿಸುವುದಾಗಿ ಹೇಳಿದ್ದಾರೆ ಎಂದರು। ನಮ್ಮ ಕಾಂಟ್ಯಾಕ್ಟ್ ಮಾಡಿ ಅಂತ ಅವರು ಹೇಳಿದ್ದಾರೆ। ಸಹಾಯವಾಣಿ ಐತೆ ಇಲ್ಲ ಪೇಷಂಟ್ ಹೌದಾ ಅಲ್ಲ ಲಕ್ಷಣಗಳು ಅದಾವ ಇಲ್ಲ ಅಂತ ಕೇಳಿದ್ದೆ ಒಂದು ಖುಷಿ ನಮಗೆ ಇಷ್ಟು ಉಪಚಾರ ಮಾಡ್ತಾರಲ್ಲ। ಶಕುಂತಲಮ್ಮ ಕಫ ಪರೀಕ್ಷೆ ಮಾಡಿಸಿಕೊಂಡ ಬಳಿಕ ಸಹಾಯವಾಣಿಗೆ 4 ಬಾರಿ ಕರೆ ಮಾಡಿ ಮಾತನಾಡಿದ್ದು ಆರೋಗ್ಯದಲ್ಲಿ ತೊಂದರೆಯಾದರೆ ಕರೆ ಮಾಡುವಂತೆ ತಿಳಿಸಿದ್ದಾರೆ ಎಂದು ಹೇಳಿದರು। ಸರಿ ಸರಿ ಅಂತ ಸರಿ ಹ್ಮ್ ನೀರು ಊಟ ಉಪಚಾರ ಹ್ಮ್ ಅಣ್ಣ ಮಕ್ಕಳ ಮಾತ್ರೆಯಿಂದ ಆರೋಗ್ಯ ಚೇತನ ಸಹಾಯವಾಣಿ ಕೇಂದ್ರದ ಆಪ್ತ ಸಮಾಲೋಚಕಿ ರತ್ನ ಕ್ಷಯರೋಗಿಗಳಿಗೆ ಕರೆ ಮಾಡಿ ಆತ್ಮಸ್ಥೈರ್ಯ ತುಂಬುವುದರ ಜೊತೆಗೆ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ ಎಂದು ತಿಳಿಸಿದರು। ಮಾತಾಡ್ತಾ ಅವರ ಭಾವನೆಗಳಿಗೆ ಸ್ಪಂದಿಸ್ತಾ